ಓಂ ಶಾಂತಿ. ದಿನಾಂಕ 8/1/23 ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ 23/4/93 ಮಧುಬನ ನಿಶ್ಚಯ ಬುದ್ಧಿ ಭವ ಅಮರ ಭವ. ಇಂದು ಬಾಪ್ತಾದ ಸರ್ವ ಅತಿ ಸ್ನೇಹಿ ಆದಿಯಿಂದ ಯಜ್ಞದ ಸ್ಥಾಪನೆಯ ಸಹಯೋಗಿ ಅನೇಕ ಪ್ರಕಾರದ ಬಂದಿರುವ ಭಿನ್ನ ಭಿನ್ನ ಸಮಸ್ಯೆಗಳ ಪರೀಕ್ಷೆಯಲ್ಲಿ ನಿಶ್ಚಯ ಬುದ್ಧಿ ವಿಜಯಿಯಾಗಿ ಪಾರು ಮಾಡುವಂತಹ ಆದಿ ಸ್ನೇಹಿ ಸಹಯೋಗಿ ಅಟಲ ಅಚಲ ಆತ್ಮಗಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ನಿಶ್ಚಯದ ಸಬ್ಜೆಕ್ಟ್ನಲ್ಲಿ ಪಾಸಾಗಿ ನಡೆಯುವಂತಹ ಮಕ್ಕಳ ಬಳಿ ಬಂದಿದ್ದಾರೆ. ಈ ನಿಶ್ಚಯ ಈ ಹಳೆಯ ಜೀವನದಲ್ಲಾಗಲಿ ಮುಂದಿನ ಜೀವನದಲ್ಲಾಗಲಿ ಸದಾ ವಿಜಯದ ಅನುಭವ ಮಾಡಿಸುತ್ತಿರುತ್ತದೆ. ನಿಶ್ಚಯದ ಅಮರ ಭವದ ವರದಾನ ಸದಾ ಜೊತೆಯಲ್ಲಿರಲಿ. ವಿಶೇಷವಾಗಿ ಇಂದು ಏನು ಬಹಳ ಕಾಲದ ಅನುಭವಿ ವೃದ್ಧ ಆತ್ಮಗಳಿದ್ದಾರೆ, ಅವರುಗಳ ನೆನಪು ಮತ್ತು ಸ್ನೇಹದ ಬಂಧನದಲ್ಲಿ ಬಂಧಿತರಾಗಿ ತಂದೆ ಬಂದಿದ್ದಾರೆ. ನಿಶ್ಚಯದ ಶುಭಾಶಯಗಳು. ಒಂದು ಕಡೆ ಯಜ್ಞ ಅಂದರೆ ಪಾಂಡವರ ಕೋಟೆಯ ತಳಪಾಯವೇನಿದೆ ಅಂದರೆ ಫೌಂಡೇಶನ್ ಆತ್ಮಗಳು ಯಾರಿದ್ದಾರೋ ಅವರೂ ಸಹ ಎಲ್ಲರೂ ಮುಂದಿದ್ದಾರೆ. ಹಾಗೂ ಮತ್ತೊಂದು ಕಡೆ ತಾವು ಅನುಭವಿ ಆದಿ ಆತ್ಮಗಳು ಈ ಪಾಂಡವರ ಕೋಟೆಯ ಗೋಡೆಯ ಮೊದಲನೇ ಇಟ್ಟಿಗೆ ಆಗಿದ್ದೀರ. ತಳಪಾಯವೂ ಮುಂದಿದೆ ಮತ್ತು ಆದಿ ಇಟ್ಟಿಗೆ ಯಾವುದರ ಆಧಾರದ ಮೇಲೆ ಈ ಕೋಟೆ ಭದ್ರವಾಗಿ ವಿಶ್ವದ ಛತ್ರ ಛಾಯೆಯಾಗಿದೆ ಅವರೂ ಮುಂದಿದ್ದಾರೆ. ಅಂದ ಮೇಲೆ ತಂದೆ ಹೇಗೆ ಮಕ್ಕಳ ಸ್ನೇಹದಲ್ಲಿ ಆಗಲಿ ಮಾಲೀಕರೇ ಪ್ರತ್ಯಕ್ಷನಾಗಿದ್ದೇನೆ ಎಂದು ತೋರಿಸಿದರು, ಅದೇ ರೀತಿ ಸದಾ ಬಾಪ್ತಾದ ಮತ್ತು ನಿಮಿತ್ತ ಆತ್ಮಗಳ ಶ್ರೀಮತ ಅಥವಾ ನಿರ್ದೇಶನವನ್ನು ಸದಾ ಆಗಲಿ ಎನ್ನುತ್ತೀರಿ. ಎಂದಿಗೂ ಸಹ ವ್ಯರ್ಥ ಮನಮತ ಅಥವಾ ಪರಮತವನ್ನು ಸೇರಿಸಬೇಡಿ. ಪ್ರತ್ಯಕ್ಷವಾಗಿರುವ ಮಾಲೀಕನನ್ನು ತಿಳಿದು ಶ್ರೀಮತದಂತೆ ಹಾರುತ್ತಾ ಸಾಗಿ. ಅರ್ಥವಾಯಿತೆ, ಒಳ್ಳೆಯದು. ಮಧುಬನ ನಿವಾಸಿಗಳಿಗೆ ಸೇವೆಯ ಶುಭಾಶಯ ನೀಡುತ್ತಾ ಬಾಪ್ತಾದ ಹೇಳಿದರು, ಒಳ್ಳೆಯದು. ವಿಶೇಷವಾಗಿ ಮಧುಬನ ನಿವಾಸಿಗಳಿಗೆ ಬಹಳ ಬಹಳ ಶುಭಾಶಯಗಳು. ಇಡೀ ಸೀಸನ್ ತನ್ನ ಮಧುರತೆ ಮತ್ತು ಅವಿರತ ಸೇವೆಯಿಂದ ಸರ್ವರ ಸೇವೆಗೆ ನಿಮಿತ್ತರಾದಿರಿ. ಅಂದ ಮೇಲೆ ಎಲ್ಲದಕ್ಕಿಂತ ಮೊದಲು ಪೂರ್ಣ ಸೀಸನ್ನಲ್ಲಿ ನಿಮಿತ್ತ ಸೇವಾಧಾರಿ ವಿಶೇಷವಾಗಿ ಮಧುಬನ ನಿವಾಸಿಗಳಿಗೆ ಬಹಳ ಬಹಳ ಶುಭಾಶಯಗಳು. ಮಧುಬನ ಇರುವುದೇ ಮಧು ಅಂದರೆ ಮಧುರತೆ. ಅಂದ ಮೇಲೆ ಮಧುರತೆ ಸರ್ವರನ್ನೂ ತಂದೆಯ ಸ್ನೇಹದಲ್ಲಿ ತರುತ್ತದೆ. ಆದ್ದರಿಂದ ಹಾಲ್ನಲ್ಲಿರಲಿ ಹೊರಟು ಹೋಗಿರಲಿ, ಆದರೆ ಎಲ್ಲರಿಗೂ ವಿಶೇಷವಾಗಿ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಬಾಪ್ತಾದ ವಿಶೇಷ ಶುಭಾಶಯ ಸೇವೆಯದ್ದನ್ನು ಕೊಡುತ್ತಿದ್ದಾರೆ ಮತ್ತು ಸದಾ ಅವಿರತ ಭವ ಮಧುರ ಭವದ ವರದಾನಗಳಿಂದ ಮುಂದುವರಿಯುತ್ತ ಹಾರುತ್ತಾ ಸಾಗಿ. ಅವ್ಯಕ್ತ ಬಾಪ್ತಾದರವರ ಪರ್ಸನಲ್ ಮಿಲ್ನ. ಮೊದಲು ಉಡುಗಾಟಿಕೆತನ ನಿಶಕ್ತತೆಯನ್ನು ತರುತ್ತದೆ, ಆದ್ದರಿಂದ ಜಾಗೃತರಾಗಿರಿ. ಎಲ್ಲರೂ ಸಂಗಮಯುಗಿ ಶ್ರೇಷ್ಠ ಆತ್ಮಗಳಾಗಿದ್ದೀರಾ ಅಲ್ಲವೇ? ಯಾವುದೇ ಯುಗದಲ್ಲಿ ಇಲ್ಲದಂತಹ ಸಂಗಮಯುಗದ ವಿಶೇಷತೆಯೇನು? ಸಂಗಮಯುಗದ ವಿಶೇಷತೆ ಒಂದಂತೂ ಪ್ರತ್ಯಕ್ಷ ಫಲ ಸಿಗುತ್ತದೆ, ಹಾಗೂ ಒಂದಕ್ಕೆ ಪದುಮಪಟ್ಟು ಪ್ರಾಪ್ತಿಯ ಅನುಭವ ಇದೇ ಜನ್ಮದಲ್ಲಿಯೇ ಆಗುತ್ತದೆ. ಪ್ರತ್ಯಕ್ಷ ಫಲ ಸಿಗುತ್ತದೆಯಲ್ಲವೇ? ಒಂದು ವೇಳೆ ಒಂದು ಕ್ಷಣವಾದರೂ ಧೈರ್ಯ ಇಟ್ಟುಕೊಂಡರೆ ಸಹಯೋಗ ಎಷ್ಟು ಸಮಯದವರೆಗೂ ಸಿಗುತ್ತಿರುತ್ತದೆ? ಯಾರೇ ಒಬ್ಬರದ್ದು ಸೇವೆ ಮಾಡಿದರೂ ಖುಷಿಯೆಷ್ಟು ಸಿಗುತ್ತದೆ? ಅಂದ ಮೇಲೆ ಒಂದಕ್ಕೆ ಪದುಮ ಪಟ್ಟಿನಷ್ಟು ಪ್ರಾಪ್ತಿ ಅಂದರೆ ಪ್ರತ್ಯಕ್ಷ ಫಲ ಈ ಸಂಗಮದಲ್ಲಿ ಸಿಗುತ್ತದೆ. ಅಂದ ಮೇಲೆ ತಾಜಾ ಫ್ರೂಟ್ ತಿನ್ನುವುದು ಇಷ್ಟವಾಗುತ್ತದೆಯಲ್ಲವೇ? ಅಂದ ಮೇಲೆ ತಾವೆಲ್ಲರೂ ಪ್ರತ್ಯಕ್ಷ ಫಲ ಅಂದರೆ ತಾಜಾ ಫಲ ತಿನ್ನುವವರಾಗಿದ್ದೀರ, ಆದ್ದರಿಂದ ಶಕ್ತಿಶಾಲಿ ಆಗಿದ್ದೀರ. ನಿಶಕ್ತರಂತೂ ಅಲ್ಲ ತಾನೆ, ಎಲ್ಲರೂ ಶಕ್ತಿಶಾಲಿ ಆಗಿದ್ದೀರ. ನಿಶಕ್ತತೆಯನ್ನು ಬರಲು ಬಿಡಬೇಡಿ. ಯಾವಾಗ ಆರೋಗ್ಯವಾಗಿರುತ್ತೀರಾ ಆಗ ನಿಶಕ್ತತೆ ಸ್ವತಃ ಸಮಾಪ್ತಿಯಾಗುತ್ತದೆ. ಸರ್ವಶಕ್ತಿವಂತ ತಂದೆಯ ಮುಖಾಂತರ ಸದಾ ಶಕ್ತಿ ಸಿಗುತ್ತಿರುತ್ತದೆ. ಅಂದ ಮೇಲೆ ಹೇಗೆ ನಿಶಕ್ತರಾಗುತ್ತೀರ? ನಿಶಕ್ತತೆ ಬರಲು ಸಾಧ್ಯವೇ? ಎಂದಾದರೂ ತಪ್ಪಿನಿಂದ ಬರುತ್ತದೆಯೇ?
ಕುಂಭಕರ್ಣನ ನಿದ್ದೆಯಲ್ಲಿ ಉಡುಗಾಟಿಕೆಯವರಾಗಿ ಮಲಗಿದಾಗ ಬರಬಹುದು, ಇಲ್ಲವೆಂದರೆ ಬರಲು ಸಾಧ್ಯವಿಲ್ಲ. ತಾವಂತೂ ಜಾಗೃತರಾಗಿದ್ದೀರಾ ಅಲ್ಲವೇ? ಉಡುಗಾಟಿಕೆಯವರಾಗಿದ್ದೀರೇನು? ಎಲ್ಲರೂ ಜಾಗೃತರಾಗಿದ್ದೀರ? ಸದಾ ಜಾಗೃತರಾಗಿದ್ದೀರ? ಸಂಗಮ ಯುಗದಲ್ಲಿ ತಂದೆ ಸಿಕ್ಕಿದ್ದಾರೆ, ಎಲ್ಲ ಸಿಕ್ಕಿತು. ಅಂದ ಮೇಲೆ ಜಾಗೃತರಾಗಿಯೇ ಇರುತ್ತೀರ ಅಲ್ಲವೇ? ಯಾರಿಗೆ ಬಹಳ ಪ್ರಾಪ್ತಿಗಳು ಆಗತ್ತಿರುತ್ತವೆ ಅವರು ಎಷ್ಟು ಜಾಗೃತರಾಗಿರುತ್ತಾರೆ? ಸಾಂಪ್ರದಾಯಿಕ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಾಪ್ತಿಗಳು ಆಗತ್ತಿದ್ದರೆ ಉಡುಗಾಟಿಕೆಯಿಂದಿರುತ್ತಾರೋ ಅಥವಾ ಜಾಗೃತರಾಗಿರುತ್ತಾರೋ? ಅಂದ ಮೇಲೆ ನಿಮಗೆ ಒಂದು ಕ್ಷಣದಲ್ಲಿ ಎಷ್ಟು ಸಿಗುತ್ತದೆ? ಅಂದ ಮೇಲೆ ಉಡುಗಾಟಿಕೆಯವರು ಹೇಗೆ ಆಗುತ್ತೀರ? ತಂದೆ ಸರ್ವ ಶಕ್ತಿಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಸರ್ವ ಶಕ್ತಿಗಳು ಜೊತೆಯಲ್ಲಿರುವಾಗ ಉಡುಗಾಟಿಕೆತನ ಬರಲು ಸಾಧ್ಯವಿಲ್ಲ. ಸದಾ ಬುದ್ಧಿವಂತರು, ಸದಾ ಎಚ್ಚರಿಕೆ ಉಳ್ಳವರು ಆಗಿರಿ. ಯುಕೆಗಂತೂ ಬಾಕ್ತಾದ ಓಕೆ ಎಂದೇ ಹೇಳುತ್ತಾರೆ. ಅಂದ ಮೇಲೆ ಯಾರು ಓಕೆ ಪೂರ್ಣ ಸರಿಯಾಗಿದ್ದಾರೆ ಅವರು ಯಾವಾಗ ಜಾಗೃತರಾಗುತ್ತಾರೆ ಆಗ ಓಕೆ ಆಗುತ್ತಾರೆ ಅಲ್ಲವೇ? ತಳಪಾಯ ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಯಾವುದೆಲ್ಲ ರೆಂಬೆ ಕೊಂಬೆಗಳು ಬಂದಿವೆಯೋ ಅದು ಸಹ ಶಕ್ತಿಶಾಲಿಯಾಗಿದೆ. ವಿಶೇಷವಾಗಿ ಬಾಕ್ತಾದರವರು ಬ್ರಹ್ಮ ತಂದೆಯು ತನ್ನ ಅಂತರಾಳದಿಂದ ಲಂಡನ್ನ ಮೊದಲ ಫೌಂಡೇಶನ್ನನ್ನು ಹಾಕಿದರು. ಬ್ರಹ್ಮ ತಂದೆಯ ವಿಶೇಷ ಮುದ್ದು ಮಕ್ಕಳಾಗಿದ್ದೀರ. ಅಂದ ಮೇಲೆ ತಾವು ಪ್ರತ್ಯಕ್ಷ ಫಲದ ಅಧಿಕಾರಿ ಆತ್ಮಗಳು ಸದಾ ಆಗಿದ್ದೀರ. ಕರ್ಮ ಮಾಡುವ ಮೊದಲು ಫಲ ತಯಾರಾಗಿ ಇದ್ದೇ ಇದೆ. ಹಾಗೆಯೇ ಅನಿಸುತ್ತದೆಯಲ್ಲವೇ? ಅಥವಾ ಶ್ರಮ ಎನಿಸುತ್ತದೆಯೇ? ಕೊಣಿಯತ್ತ ಹಾಡತ್ತ ಫಲ ತಿನ್ನತ್ತಿರುತ್ತೀರ. ಹಾಗೆ ಡಬಲ್ ವಿದೇಶಿಗಳಿಗೆ ಫಲ ಚೆನ್ನಾಗಿ ಅನಿಸುತ್ತದೆಯಲ್ಲವೇ? ಬಾಕ್ತಾದ ಸಹ ಯುಕೆ ಅಂದರೆ ಸದಾ ಓಕೆಯಾಗಿರುವಂತಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ. ತಮ್ಮ ಈ ಬಿರುದನ್ನು ಸದಾ ನೆನಪಿಟ್ಟುಕೊಳ್ಳಿ. ಓಕೆ, ಇದು ಎಷ್ಟು ದೊಡ್ಡ ಬಿರುದಾಗಿದೆ. ಎಲ್ಲರೂ ಸದಾ ಓಕೆ ಆಗಿರುವಂಥವರು ಮತ್ತು ಅನ್ಯರನ್ನೂ ಸಹ ತಮ್ಮ ಚಹರೆಯಿಂದ, ವಾಣಿಯಿಂದ, ವೃತ್ತಿಯಿಂದ ಓಕೆ ಮಾಡುವವರು. ಇದೇ ಸೇವೆ ಮಾಡಬೇಕಲ್ಲವೇ? ಒಳ್ಳೆಯದು. ಸೇವೆಯ ಆಸಕ್ತಿಯೂ ಚೆನ್ನಾಗಿದೆ. ಯಾರೆಲ್ಲ ಎಲ್ಲಿಂದಲೇ ಬಂದಿದ್ದರು? ಎಲ್ಲರೂ ತೀವ್ರ ಪುರುಷಾರ್ಥಿ ಮತ್ತು ಹಾರುವ ಕಲೆಯುಳ್ಳವರಾಗಿದ್ದೀರ. ಎಲ್ಲರಿಗಿಂತ ಹೆಚ್ಚು ಖುಷಿಯಾಗಿ ಯಾರು ಇರುತ್ತಾರೆ? ನಾನು ಎಂದು ನಶೆಯಿಂದ ಹೇಳಿ ಖುಷಿ ಇಲ್ಲದೆ ಮತ್ತೇನು ತಾನೇ ಇದೆ? ಖುಷಿ ಬ್ರಾಹ್ಮಣ ಜೀವನದ ಪೌಷ್ಟಿಕಾಂಶವಾಗಿದೆ. ಪೌಷ್ಟಿಕತೆಯ ಹೊರತಾಗಿ ಹೇಗೆ ನಡೆಯುವುದು? ನಡೆಯುತ್ತಿದ್ದೀರ, ಆದರೆ ಪೌಷ್ಟಿಕಾಂಶತೆ ಇದೆ, ಆದ್ದರಿಂದ ನಡೆಯುತ್ತಿದ್ದೀರ ಅಲ್ಲವೇ? ಸ್ಥಾನವೂ ವೃದ್ಧಿಯಾಗುತ್ತಿದೆ. ನೋಡಿ, ಮೊದಲು 3 ಹೆಜ್ಜೆ ಪೃಥ್ವಿ ತೆಗೆದುಕೊಳ್ಳುವುದು ದೊಡ್ಡ ಮಾತು ಅನಿಸುತ್ತಿತ್ತು, ಮತ್ತು ಈಗ ಏನನಿಸುತ್ತದೆ? ಸಹಜ ಅನಿಸುತ್ತದೆ ಅಲ್ಲವೇ? ಅಂದ ಮೇಲೆ ಲಂಡನ್ ಚಮತ್ಕಾರ ಮಾಡಿದೆ ಅಲ್ಲವೇ? ಈಗ 50 ಎಕರೆ ಜಮೀನು ಸಿಕ್ಕಿದೆ. ಧೈರ್ಯ ಕೊಡುವವರೂ ಚೆನ್ನಾಗಿ ಇದ್ದಾರೆ, ಮತ್ತು ಧೈರ್ಯ ಇಟ್ಟುಕೊಳ್ಳುವವರೂ ಒಳ್ಳೆಯವರಿದ್ದಾರೆ. ನೋಡಿ, ತಮ್ಮೆಲ್ಲರ ಕಿರುಬೆರಳಿನ ಸಹಕಾರವಿಲ್ಲದಿದ್ದರೆ ಹೇಗೆ ನಡೆಯುತ್ತಿತ್ತು? ಅಂದ ಮೇಲೆ ಎಲ್ಲ ಯುಕೆಯವರು ಲಕ್ಕಿಯಾಗಿದ್ದೀರ ಮತ್ತು ಕಿರುಬೆರಳನ್ನು ನೀಡುವುದರಲ್ಲಿ ಸಾಹಸಿಗಳಾಗಿದ್ದೀರ. 2. ತನ್ನ ಸರ್ವ ಜವಾಬ್ದಾರಿಗಳನ್ನು ತಂದೆಗೆ ನೀಡಿ ನಿಶ್ಚಿಂತ ಚಕ್ರವರ್ತಿಯಾಗಿ. ಸದಾ ತನ್ನನ್ನು ನಿಶ್ಚಿಂತ ಚಕ್ರವರ್ತಿ ಎಂದು ಅನುಭವ ಮಾಡುತ್ತೀರ ಅಥವಾ ಸ್ವಲ್ಪ ಸ್ವಲ್ಪ ಚಿಂತೆ ಇದೆಯೋ? ಏಕೆಂದರೆ ತಂದೆ ಯಾವಾಗ ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ, ಅಂದ ಮೇಲೆ ಜವಾಬ್ದಾರಿಯ ಚಿಂತೆ ಏಕೆ? ಈಗ ಕೇವಲ ತಂದೆಯ ಜೊತೆ ಜೊತೆಯಲ್ಲಿ ನಡೆಯುತ್ತಿರುವ ಜವಾಬ್ದಾರಿ ಇದೆ, ಅದು ಸಹ ತಂದೆಯ ಜೊತೆ ಜೊತೆಯಲ್ಲಿ, ಒಂಟಿಯಾಗಿ ಅಲ್ಲ. ಅಂದ ಮೇಲೆ ಏನು ಚಿಂತೆ ಇದೆ? ನಾಳೆ ಏನಾಗುತ್ತದೆ ಎಂಬ ಚಿಂತೆ ಇದೆಯೇ? ಜಾಬ್ನ ಚಿಂತೆ ಇದೆಯೇ? ಪ್ರಪಂಚದಲ್ಲಿ ಏನಾಗುತ್ತದೆ ಎಂಬ ಚಿಂತೆ ಇದೆಯೇ? ಏಕೆಂದರೆ ನಮಗಾಗಿ ಏನೆಲ್ಲ ಆಗುತ್ತದೆಯೋ ಒಳ್ಳೆಯದಾಗುತ್ತದೆ ಎಂದು ತಿಳಿದಿದೆ. ನಿಶ್ಚಯ ಇದೆ ಅಲ್ಲವೇ? ಪರಿಪಕ್ವ ನಿಶ್ಚಯವಿದೆಯೋ ಅಥವಾ ಕೆಲವೊಮ್ಮೆ ಅಲುಗಾಡುತ್ತದೆಯೋ? ಎಲ್ಲಿ ನಿಶ್ಚಯ ಪರಿಪಕ್ವವಾಗಿದೆಯೋ ಅಲ್ಲಿ ನಿಶ್ಚಯದ ಜೊತೆಗೆ ವಿಜಯವೂ ನಿಶ್ಚಿತವಾಗಿದೆ. ವಿಜಯ ಆಗಿಯೇ ಇದೆ ಎಂಬ ನಿಶ್ಚಯವೂ ಇದೆಯಲ್ಲವೇ? ಅಥವಾ
ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಎಂದು ಕೆಲವೊಮ್ಮೆ ಯೋಚಿಸುತ್ತೀರೋ? ಏಕೆಂದರೆ ಕಲ್ಪ ಕಲ್ಪದ ವಿಜಯಿ ಆಗಿದ್ದೀರ ಮತ್ತು ಸದಾ ಆಗಿರುತ್ತೀರ. ತನ್ನ ಈ ನೆನಪಾರ್ಥ ಕಲ್ಪದ ಮೊದಲಿನದ್ದು ಈಗ ಮತ್ತೆ ನೋಡುತ್ತಿದ್ದೀರ. ಕಲ್ಪ ಕಲ್ಪದ ವಿಜಯಿಯಾಗಿದ್ದೇವೆ ಎಂಬ ನಿಶ್ಚಯ ಇದೆ ಅಲ್ಲವೇ? ಅಷ್ಟು ನಿಶ್ಚಯ ಇದೆಯೇ? ಕಲ್ಪದ ಮೊದಲು ಸಹ ತಾವೇ ಇದ್ದೀರೋ ಅಥವಾ ಬೇರೆಯವರು ಇದ್ದರೋ, ನಾವು ನಿಶ್ಚಯ ಬುದ್ಧಿ ವಿಜಯಿ ರತ್ನ ಆಗಿದ್ದೇವೆ ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಿ. ಎಂತಹ ರತ್ನವಾಗಿದ್ದೀರಾ ಎಂದರೆ, ಬಾಪ್ದಾದ ಸಹ ತಾವು ರತ್ನಗಳನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಈ ಖುಷಿ ಇದೆಯಲ್ಲವೇ? ಬಹಳ ಮೋಜಿನಲ್ಲಿರುತ್ತೀರ ತಾನೆ? ಈ ಅಲೌಕಿಕ ದಿವ್ಯ ಶ್ರೇಷ್ಠ ಜನ್ಮದ ಮತ್ತು ತನ್ನ ಮಧುಬನ ಮನೆಯಲ್ಲಿ ತಲುಪಿರುವ ಶುಭಾಶಯಗಳು. ಮೂರು, ತಂದೆ ಮತ್ತು ತಾವು ಯಾವ ರೀತಿ ಕಂಬೈನ್ಡ್ ಆಗಿರಿ ಎಂದರೆ, ಎಂದಿಗೂ ಯಾರು ಬೇರೆ ಮಾಡಲು ಸಾಧ್ಯವಾಗಬಾರದು. ಎಲ್ಲರೂ ತನ್ನನ್ನು ಸದಾ ತಂದೆ ಮತ್ತು ತಾವು ಕಂಬೈನ್ಡ್ ಆಗಿದ್ದೇವೆ ಎಂದು ಅನುಭವ ಮಾಡುತ್ತೀರ. ಯಾರು ಕಂಬೈನ್ಡ್ ಆಗಿರುತ್ತಾರೋ ಅವರನ್ನು ಎಂದಿಗೂ ಸಹ ಯಾರೂ ಬೇರೆ ಮಾಡಲು ಸಾಧ್ಯವಿಲ್ಲ. ತಾವು ಅನೇಕ ಬಾರಿ ಕಂಬೈನ್ಡ್ ಆಗಿದ್ದೀರ, ಈಗಲೂ ಇದ್ದೀರ ಮತ್ತು ಮುಂದೆಯೂ ಸದಾ ಇರುತ್ತೀರ. ಇದು ಪರಿಪಕ್ವವಾಗಿದೆಯೇ? ಅಂದ ಮೇಲೆ ಅಷ್ಟು ಪರಿಪಕ್ವವಾಗಿ ಕಂಬೈನ್ಡ್ ಆಗಿರಿ. ಕಂಬೈನ್ಡ್ ಆಗಿದ್ದೆವು, ಕಂಬೈನ್ಡ್ ಆಗಿದ್ದೇವೆ ಮತ್ತು ಕಂಬೈನ್ಡ್ ಆಗಿರುತ್ತೇವೆ ಎಂದು ಸದಾ ಸ್ಮೃತಿ ಇಟ್ಟುಕೊಳ್ಳಿ. ಅನೇಕ ಬಾರಿಯ ಕಂಬೈನ್ಡ್ ಸ್ವರೂಪವನ್ನು ಬೇರೆ ಮಾಡಲು ಸಾಧ್ಯವಾಗಲು ಯಾರಿಗೂ ತಾಕತ್ತು ಇಲ್ಲ. ಅಂದ ಮೇಲೆ ಪ್ರೀತಿಯ ಗುರುತು ಏನಾಗಿರುತ್ತದೆ? ಕಂಬೈನ್ಡ್ ಆಗಿರುವುದು. ಏಕೆಂದರೆ ಶರೀರದಿಂದಂತೂ ಅನಿವಾರ್ಯವಾಗಿಯೂ ಕೆಲವೊಮ್ಮೆ ಬೇರೆ ಇರಬೇಕಾಗುತ್ತದೆ. ಪ್ರೀತಿಯೂ ಇರುತ್ತದೆ, ಆದರೆ ಅನಿವಾರ್ಯತೆಯಿಂದ ಕೆಲವೊಮ್ಮೆ ಬೇರೆ ಇರಲೂ ಬೇಕಾಗುತ್ತದೆ. ಆದರೆ ಇಲ್ಲಂತೂ ಶರೀರದ ವಿಚಾರವೇ ಇಲ್ಲ. ಒಂದು ಕ್ಷಣದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಿದ್ದರೂ ತಲುಪಬಹುದು. ಆತ್ಮ ಮತ್ತು ಪರಮಾತ್ಮನ ಜೊತೆಯಾಗಿದೆ. ಪರಮಾತ್ಮ ಅಂತೂ ಎಲ್ಲಿಯೇ ಇದ್ದರೂ ಜೊತೆಯನ್ನು ನಿಭಾಯಿಸುತ್ತಾರೆ ಮತ್ತು ಪ್ರತಿಯೊಬ್ಬರೊಂದಿಗೆ ಕಂಬೈನ್ಡ್ ರೂಪದಿಂದ ಪ್ರೀತಿಯ ರೀತಿಯನ್ನು ನಿಭಾಯಿಸುವವರಾಗಿದ್ದಾರೆ. ಪ್ರತಿಯೊಬ್ಬರೂ ಏನು ಹೇಳುತ್ತೀರ? ನನ್ನ ಬಾಬಾ ಆಗಿದ್ದಾರೆ ಅಥವಾ ನಿನ್ನ ಬಾಬಾ ಎಂದು ಹೇಳುತ್ತೀರೋ? ಪ್ರತಿಯೊಬ್ಬರೂ ನನ್ನ ಬಾಬಾ ಎನ್ನುತ್ತಾರೆ. ಅಂದ ಮೇಲೆ ನನ್ನವರು ಎಂದು ಏಕೆ ಹೇಳುತ್ತೀರ? ಅಧಿಕಾರ ಇರುವುದರಿಂದಲೇ ಹೇಳುತ್ತೀರ. ಪ್ರೀತಿಯೂ ಇದೆ ಮತ್ತು ಅಧಿಕಾರವೂ ಇದೆ. ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಅಧಿಕಾರವೂ ಇರುತ್ತದೆ. ಅಧಿಕಾರದ ನಶೆ ಇದೆಯಲ್ಲವೇ? ಎಷ್ಟು ದೊಡ್ಡ ಅಧಿಕಾರ ಸಿಕ್ಕಿದೆ! ಇಷ್ಟು ದೊಡ್ಡ ಅಧಿಕಾರ ಸತ್ಯಯುಗದಲ್ಲಿಯೂ ಸಿಗುವುದಿಲ್ಲ. ಯಾವುದೇ ಜನ್ಮದಲ್ಲಿ ಪರಮಾತ್ಮ ಅಧಿಕಾರ ಸಿಗುವುದಿಲ್ಲ. ಪ್ರಾಪ್ತಿ ಇಲ್ಲಿದೆ, ಪ್ರಾರಬ್ಧ ಸತ್ಯಯುಗದಲ್ಲಿದೆ. ಆದರೆ ಪ್ರಾಪ್ತಿಯ ಸಮಯ ಈಗ ಆಗಿದೆ. ಅಂದ ಮೇಲೆ ಯಾವ ಸಮಯದಲ್ಲಿ ಪ್ರಾಪ್ತಿಯಾಗುತ್ತದೆಯೋ ಆ ಸಮಯದಲ್ಲಿ ಎಷ್ಟು ಖುಷಿಯಾಗುತ್ತದೆ. ಪ್ರಾಪ್ತಿಯಾಯಿತು, ನಂತರವಂತೂ ಸಾಮಾನ್ಯ ವಿಚಾರವಾಗುತ್ತದೆ. ಆದರೆ ಯಾವಾಗ ಪ್ರಾಪ್ತಿಯಾಗುತ್ತಿದೆ ಆ ಸಮಯದಲ್ಲಿ ನಶೆ ಮತ್ತು ಖುಷಿ ಅಲೌಕಿಕವಾಗಿರುತ್ತದೆ. ಅಂದ ಮೇಲೆ ಎಷ್ಟು ಖುಷಿ ಮತ್ತು ನಶೆ ಇದೆ! ಏಕೆಂದರೆ ಕೊಡುವವರೂ ಸಹ ಪಾರಲೌಕಿಕ ಆಗಿದ್ದಾರೆ. ಅಂದ ಮೇಲೆ ದಾತನೂ ಪಾರಲೌಕಿಕದವರು ಮತ್ತು ಸಿಗುವುದು ಅಪರಿಮಿತವಾದುದು. ಅಂದ ಮೇಲೆ ಸೀಮಿತಕ್ಕೆ ಮಾಲೀಕರು, ಅಪರಿಮಿತದ್ಗೋ. ಮೂರು ಲೋಕ ತನ್ನದನ್ನಾಗಿ ಮಾಡಿಕೊಂಡಿದ್ದೀರ. ಮೂಲವತನ ಸೂಕ್ಷ್ಮವತನ ನಮ್ಮ ಮನೆ ಆಗಿದೆ ಮತ್ತು ಸ್ಥೂಲವತನದಲ್ಲಂತೂ ನಮ್ಮ ರಾಜ್ಯ ಬರುವುದಿದ್ದೇ ಇದೆ. ಮೂರು ಲೋಕಗಳ ಅಧಿಕಾರಿಯಾದಿರಿ. ಅಂದ ಮೇಲೆ ಏನು ಹೇಳುವುದು? ಅಧಿಕಾರಿ ಆತ್ಮಗಳು. ಯಾವುದಾದರೂ ಅಪ್ರಾಪ್ತಿ ಇದೆಯೇ? ಅಂದ ಮೇಲೆ ಯಾವ ಹಾಡನ್ನು ಆಡುತ್ತೀರ? ಪಡೆಯಬೇಕಿದ್ದನ್ನು ಪಡೆದಾಯಿತು, ಈಗ ಇನ್ನೇನು ಪಡೆಯಬೇಕಾಗಿಲ್ಲ. ಅಂದ ಮೇಲೆ ಈ ಹಾಡನ್ನು ಆಡುತ್ತೀರ? ಅಥವಾ ಏನಾದರೂ ಅಪ್ರಾಪ್ತಿ ಇದೆಯೋ? ಹಣ ಬೇಕು, ಮನೆ ಬೇಕು, ರಾಜಕೀಯದ ಕುರ್ಚಿ ಬೇಕು, ಮತ್ತೇನೂ ಬೇಕಿಲ್ಲ. ಏಕೆಂದರೆ ಕುರ್ಚಿ ಇದ್ದರೂ ಸಹ ಒಂದು ಜನ್ಮಕ್ಕೂ ಭರವಸೆ ಇರುವುದಿಲ್ಲ. ಹಾಗೂ ನಿಮಗೆ ಎಷ್ಟು ಗ್ಯಾರಂಟಿ ಇದೆ? 21 ಜನ್ಮದ ಖಾತರಿ ಇದೆ. ಗ್ಯಾರಂಟಿ ಕಾರ್ಡನ್ನು ಮಾಯಿಯಂತೂ ಕಳ್ಳತನ ಮಾಡಿಬಿಡುವುದಿಲ್ಲವೇ? ಹೇಗೆ ಇಲ್ಲಿ ಪಾಸ್ಪೋರ್ಟನ್ನು ಕಳೆದುಕೊಂಡರೆ ಎಷ್ಟು ಕಷ್ಟವಾಗುತ್ತದೆ.
ಅಂದಮೇಲೆ ಗ್ಯಾರಂಟಿ ಕಾರ್ಡ್ ಅನ್ನು ಮಾಯೆ ತೆಗೆದುಕೊಳ್ಳುವುದಿಲ್ಲವೇ? ಕಣ್ಣ ಮುಚ್ಚಾಲೆಯಾಡುತ್ತದೆಯೇ? ನಂತರ ತಾವೇನು ಮಾಡುತ್ತೀರ? ಆದರೆ ಯಾವ ರೀತಿ ಶಕ್ತಿಶಾಲಿಯಾಗಿ ಎಂದರೆ ಮಾಯಿಗೆ ಧೈರ್ಯವಿರಬಾರದು. ನಾಲ್ಕನೆಯದು, ಪ್ರತಿ ಕರ್ಮವನ್ನು ತ್ರಿಕಾಲದರ್ಶಿಯಾಗಿ ಮಾಡಿ. ಎಲ್ಲರೂ ತನ್ನನ್ನು ಸಿಂಹಾಸನಧಾರಿ ಆತ್ಮಗಳೆಂದು ಅನುಭವ ಮಾಡುತ್ತೀರ. ಈಗ ಸಿಂಹಾಸನ ಸಿಕ್ಕಿದೆಯೋ ಅಥವಾ ಭವಿಷ್ಯದಲ್ಲಿ ಸಿಗಬೇಕೋ, ಏನು ಹೇಳುತ್ತೀರ? ಎಲ್ಲರೂ ಸಿಂಹಾಸನದ ಮೇಲೆ ಕೂರುತ್ತೀರ. ಹೃದಯ ಸಿಂಹಾಸನ ಬಹಳ ದೊಡ್ಡದಾಗಿದೆ. ಹೃದಯ ಸಿಂಹಾಸನವಂತೂ ದೊಡ್ಡದಿದೆ, ಆದರೆ ಸತ್ಯುಗದ ಸಿಂಹಾಸನದ ಮೇಲೆ ಒಂದು ಸಮಯದಲ್ಲಿ ಎಷ್ಟು ಮಂದಿ ಕೂರುತ್ತಾರೆ? ಸಿಂಹಾಸನದ ಮೇಲೆ ಭಲೆ ಯಾರಾದರೂ ಕೂರಲಿ, ಆದರೆ ಸಿಂಹಾಸನಾಧಿಕಾರಿ ರಾಯಲ್ ಫ್ಯಾಮಿಲಿಯಲ್ಲಂತೂ ಬರುತ್ತೀರಲ್ಲವೇ? ಸಿಂಹಾಸನದಲ್ಲಿ ಒಟ್ಟಿಗೆಯಂತೂ ಕೂರಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಸಿಂಹಾಸನಧಾರಿಯಾಗಿದ್ದೀರ. ಆದ್ದರಿಂದ ಈ ಜನ್ಮದ ಮಹತ್ವವಿದೆ. ಎಷ್ಟು ಮಂದಿ ಬೇಕೋ, ಯಾರು ಬೇಕೋ ಹೃದಯ ಸಿಂಹಾಸನಧಾರಿ ಆಗಬಹುದು. ಈ ಸಮಯದಲ್ಲಿ ಮತ್ಯಾವುದಾದರೂ ಸಿಂಹಾಸನವಿದೆಯೇ? ಯಾವುದಿದೆ? ಅಕಾಲ ಸಿಂಹಾಸನ. ತಾವು ಅವಿನಾಶಿ ಆತ್ಮದ ಸಿಂಹಾಸನ ಈ ಭ್ರುಕುಟಿಯಾಗಿದೆ. ಅಂದಮೇಲೆ ಭ್ರುಕುಟಿಯ ಸಿಂಹಾಸನಧಾರಿಯೂ ಆಗಿದ್ದೀರ ಮತ್ತು ಹೃದಯ ಸಿಂಹಾಸನಧಾರಿಯೂ ಆಗಿದ್ದೀರ. ಡಬಲ್ ಸಿಂಹಾಸನ ಇದೆಯಲ್ಲವೇ? ನಾನು ಆತ್ಮ ಭ್ರುಕುಟಿಯ ಅಕಾಲ ಸಿಂಹಾಸನಧಾರಿಯಾಗಿದ್ದೇನೆ ಎಂಬ ನಶೆ ಇದೆಯೇ? ಸಿಂಹಾಸನಧಾರಿ ಆತ್ಮದ ಸ್ವಯಂನ ಮೇಲೆ ರಾಜ್ಯವಿದೆ. ಆದ್ದರಿಂದ ಸ್ವರಾಜ್ಯ ಅಧಿಕಾರಿಯಾಗಿದ್ದೀರ. ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ ಎಂಬ ಸ್ಮೃತಿ ಸಹಜವಾಗಿಯೇ ತಂದೆ ಮುಖಾಂತರ ಸರ್ವ ಪ್ರಾಪ್ತಿಯ ಅನುಭವ ಮಾಡಿಸುತ್ತದೆ. ಅಂದಮೇಲೆ ಮೂರೂ ಸಿಂಹಾಸನದ ಜ್ಞಾನವಿದೆ. ನಾಲೆಜ್ಫುಲ್ ಆದಿರಿ ಅಲ್ಲವೇ? ಪವರ್ಫುಲ್ ಸಹ ಆಗಿದ್ದೀರೋ ಅಥವಾ ಕೇವಲ ನಾಲೆಜ್ಫುಲ್ ಆಗಿದ್ದೀರೋ? ಎಷ್ಟು ನಾಲೆಜ್ಫುಲ್ ಆಗಿದ್ದೀರೋ ಅಷ್ಟೇ ಪವರ್ಫುಲ್ ಆಗಿದ್ದೀರ, ಅಥವಾ ನಾಲೆಜ್ಫುಲ್ ಅಧಿಕ ಪವರ್ಫುಲ್ ಕಡಿಮೆ? ನಾಲೆಜ್ನಲ್ಲಿ ಹೆಚ್ಚು ಬುದ್ಧಿವಂತರಾಗಿದ್ದೀರ. ನಾಲೆಜ್ಫುಲ್ ಮತ್ತು ಪವರ್ಫುಲ್ ಎರಡೂ ಒಟ್ಟೊಟ್ಟಿಗೆ ಇರಲಿ. ಅಂದಮೇಲೆ ಮೂರೂ ಸಿಂಹಾಸನದ ಸ್ಮೃತಿ ಸದಾ ಇರಲಿ. ಜ್ಞಾನದಲ್ಲಿ ಮೂರರ ಮಹತ್ವಿಕೆ ಇದೆ. ತ್ರಿಕಾಲದರ್ಶಿಯೂ ಆಗುತ್ತೀರ, ಮೂರೂ ಕಾಲವನ್ನು ತಿಳಿಯುತ್ತೀರ, ಅಥವಾ ಕೇವಲ ವರ್ತಮಾನವನ್ನು ತಿಳಿಯುತ್ತೀರ. ಯಾವುದೇ ಕರ್ಮ ಮಾಡಿದರೂ ತ್ರಿಕಾಲದರ್ಶಿಯಾಗಿ ಕರ್ಮ ಮಾಡುತ್ತೀರೋ ಅಥವಾ ಕೇವಲ ಏಕದರ್ಶಿಯಾಗಿ ಕರ್ಮ ಮಾಡುತ್ತೀರೋ? ಏಕದರ್ಶಿಯಾಗಿದ್ದೀರೋ ಅಥವಾ ತ್ರಿಕಾಲದರ್ಶಿ? ಅಂದಮೇಲೆ ನಾಳೆ ಏನು ಆಗುವುದಿದೆ ಎಂಬುದನ್ನು ತಿಳಿದಿದ್ದೀರ. ನಾಳೆ ಏನಾಗುತ್ತದೆಯೋ ಅದು ಬಹಳ ಒಳ್ಳೆಯದಾಗಿದೆ ಎಂದು ನಮಗೆ ಗೊತ್ತು ಎಂದು ಹೇಳಿ. ಇದಂತೂ ತಿಳಿದಿದೆಯಲ್ಲವೇ? ಅಂದಮೇಲೆ ತ್ರಿಕಾಲದರ್ಶಿಯಾಗಿದ್ದೀರಲ್ಲವೇ? ಏನಾಯಿತು ಅದು ಸಹ ಒಳ್ಳೆಯದು, ಏನಾಗುತ್ತಿದೆಯೋ ಅದು ಇನ್ನೂ ಒಳ್ಳೆಯದು, ಮತ್ತು ಏನು ಆಗುವುದಿದೆಯೋ ಅದು ಇನ್ನೂ ಬಹಳ ಒಳ್ಳೆಯದು. ಒಳ್ಳೆಯದಕ್ಕಿಂತ ಒಳ್ಳೆಯದಾಗಬೇಕು, ಕೆಟ್ಟದಾಗಲು ಸಾಧ್ಯವಿಲ್ಲ ಎಂಬ ನಿಶ್ಚಯ ಇದೆಯಲ್ಲವೇ? ಏಕೆ? ಅತ್ಯಂತ ಒಳ್ಳೆಯ ತಂದೆ ಸಿಕ್ಕಿದ್ದಾರೆ. ತಾವು ಅತ್ಯಂತ ಒಳ್ಳೆಯವರಾಗಿದ್ದೀರ. ಅತ್ಯಂತ ಒಳ್ಳೆಯ ಕರ್ಮ ಮಾಡುತ್ತಿದ್ದೀರ. ಅಂದಮೇಲೆ ಎಲ್ಲ ಒಳ್ಳೆಯದಾಗಿದೆ ಅಲ್ಲವೇ? ಅಥವಾ ಸ್ವಲ್ಪ ಕೆಟ್ಟದು, ಸ್ವಲ್ಪ ಒಳ್ಳೆಯದಾಗಿದೆಯೋ? ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ ಎಂಬುದು ಗೊತ್ತಾಗಿದೆ ಅಂದಮೇಲೆ ಶ್ರೇಷ್ಠ ಆತ್ಮದ ಸಂಕಲ್ಪ, ಮಾತು, ಕರ್ಮ ಚೆನ್ನಾಗಿರುತ್ತದೆಯಲ್ಲವೇ? ಕಲ್ಯಾಣಕಾರಿ ತಂದೆ ಸಿಕ್ಕಿರುವಾಗ ಸದಾ ಕಲ್ಯಾಣವೇ ಕಲ್ಯಾಣವಿದೆ ಎಂಬುದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ತಂದೆಗೆ ವಿಶ್ವ ಕಲ್ಯಾಣಕಾರಿ ಎಂದೇ ಹೇಳುತ್ತಾರೆ, ಮತ್ತು ತಾವು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆಗಿದ್ದೀರ. ಅಂದಮೇಲೆ ಯಾರು ವಿಶ್ವದ ಕಲ್ಯಾಣ ಮಾಡುವವರಿದ್ದಾರೋ ಅವರ ಅಕಲ್ಯಾಣವಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರತಿ ಸಮಯ, ಪ್ರತಿ ಕಾರ್ಯ, ಪ್ರತಿ ಸಂಕಲ್ಪ ಕಲ್ಯಾಣಕಾರಿಯಾಗಿದೆ ಎಂಬ ನಿಶ್ಚಯ ಇಟ್ಟುಕೊಳ್ಳಿ. ಸಂಗಮ ಯುಗಕ್ಕೂ ಸಹ ಕಲ್ಯಾಣಕಾರಿ ಯುಗವೆಂಬ ಹೆಸರನ್ನೂ ಸಹ ಕೊಡುತ್ತೀರ. ಅಂದಮೇಲೆ ಅಕಲ್ಯಾಣವಾಗಲು ಸಾಧ್ಯವಿಲ್ಲ. ಅಂದಮೇಲೆ ಏನನ್ನು ನೆನಪಿಟ್ಟುಕೊಳ್ಳುತ್ತೀರ? ಏನು ಆಗುತ್ತಿದೆಯೋ ಅದು ಒಳ್ಳೆಯದು, ಮತ್ತು ಏನು ಆಗುವುದಿದೆಯೋ ಅದು ಬಹಳ ಬಹಳ ಒಳ್ಳೆಯದು. ಆಗ ಈ ಸ್ಮೃತಿ ಸದಾ ಮುಂದುವರೆಸುತ್ತಿರುತ್ತದೆ. ಒಳ್ಳೆಯದು. ಎಲ್ಲ ಮೂಲೆ ಮೂಲೆಯಲ್ಲಿ ತಂದೆಯ ಧ್ವಜ ಹಾರುತ್ತಿದೆ.
ಎಲ್ಲರೂ ಬಹಳ ಧೈರ್ಯ ಮತ್ತು ತೀವ್ರ ಪುರುಷಾರ್ಥದಿಂದ ಮುಂದುವರಿಯುತ್ತಿದ್ದೀರಾ ಮತ್ತು ಸದಾ ಮುಂದುವರಿಯುತ್ತಿರುತ್ತೀರಾ? ಭವಿಷ್ಯ ಕಾಣಿಸುತ್ತದೆಯಲ್ಲವೇ? ನಿಮ್ಮ ಭವಿಷ್ಯವೇನು ಎಂದು ಯಾರಾದರೂ ಕೇಳಿದರೆ ಬಹಳ ಚೆನ್ನಾಗಿದೆ ಎಂದು ನಮಗೆ ತಿಳಿದಿದೆ ಎಂದು ಹೇಳಿ. ಒಳ್ಳೆಯದು. ವರದಾನ. ತನ್ನ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ಗೆರೆಯನ್ನು ನೋಡುತ್ತ ಸರ್ವ ಚಿಂತೆಗಳಿಂದ ಮುಕ್ತ ನಿಶ್ಚಿಂತ ಚಕ್ರವರ್ತಿಯಾಗಿರಿ. ತನ್ನ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ಗೆರೆಯನ್ನು ನೋಡುತ್ತ ಸರ್ವ ಚಿಂತೆಗಳಿಂದ ಮುಕ್ತ ನಿಶ್ಚಿಂತ ಚಕ್ರವರ್ತಿಯಾಗಿರಿ. ನಿಶ್ಚಿಂತರಾಗಿರುವ ಚಕ್ರಾಧಿಪತ್ಯ ಎಲ್ಲ ಚಕ್ರಾಧಿಪತ್ಯಗಳಿಗಿಂತ ಶ್ರೇಷ್ಠವಾಗಿದೆ. ಒಂದು ವೇಳೆ ಯಾರಾದರೂ ಕಿರೀಟ ಧರಿಸಿ ಸಿಂಹಾಸನದ ಮೇಲೆ ಕುಳಿತರೆ ಮತ್ತು ಚಿಂತೆ ಮಾಡುತ್ತಿದ್ದರೆ ಅದು ಸಿಂಹಾಸನವಾಯಿತೋ ಅಥವಾ ಚಿಂತೆಯೋ? ಭಾಗ್ಯವೇದಾತ ಭಗವಂತ ತಮ್ಮ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ಗೆರೆಯನ್ನು ಎಳೆದು ಬಿಟ್ಟಿದ್ದಾರೆ. ನಿಶ್ಚಿಂತ ಚಕ್ರವರ್ತಿ ಆದಿರಿ. ಅಂದಮೇಲೆ ಸದಾ ತನ್ನ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ಗೆರೆಯನ್ನು ನೋಡುತ್ತೀರಿ. ವಾಹ್, ನನ್ನ ಶ್ರೇಷ್ಠ ಈಶ್ವರಿಯ ಭಾಗ್ಯ ಇದೆ ನಶ್ಯಲ್ಲಿರಿ. ಆಗ ಎಲ್ಲ ಚಿಂತೆಗಳು ಸಮಾಪ್ತಿಯಾಗುತ್ತವೆ. ಸ್ಲೋಗನ್: ಏಕಾಗ್ರತೆಯ ಶಕ್ತಿಯ ಮೂಲಕ ಆತ್ಮಗಳ ಆಹ್ವಾನ ಮಾಡಿ ಆತ್ಮೀಯ ಸೇವೆ ಮಾಡುವುದೇ ಸತ್ಯ ಸೇವೆಯಾಗಿದೆ. ಏಕಾಗ್ರತೆಯ ಶಕ್ತಿಯ ಮೂಲಕ ಆತ್ಮಗಳ ಆಹ್ವಾನ ಮಾಡಿ ಆತ್ಮೀಯ ಸೇವೆ ಮಾಡುವುದೇ ಸತ್ಯ ಸೇವೆಯಾಗಿದೆ. ಓಂ ಶಾಂತಿ.